ಗೈಸ್ ಒನ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂಡ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಿಮಗೋಸ್ಕರ ಒಂದು ಹೊಸ ಆಫರ್ ನ ತಗೊಂಡಿದ್ದೀನಿ ಹೌದು ಗೈಸ್ ಒಂದು ಹೊಸ ಆಫರ್ ತುಂಬಾನೇ ಈಸಿ ಆಗಿರೋ ಆಫರ್ ಯಾವ ರೀತಿ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ನಾ ಮಾಡಬೇಕು ಅಂಡ್ ಯಾವ ರೀತಿ ಅರ್ನಿಂಗ್ ನ ಮಾಡಬೇಕು ಇದನ್ನ ನಿಮಗೆ ನಿಮ್ಗೆ ಮಾಡ್ತೀನಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಶಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ವೀಡಿಯೋ ಶ್ ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಅದರ ಕ್ವಶನ್ ಇದ್ರೆ ಕಮೆಂಟ್ ನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ವಾನ ಇವತ್ತಿನ ವಿಡಿಯೋ ಕಡೆಗೆ ಅಂಡ್ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿಲ್ಲ ಅಂದ್ರೆ ಮೇಕ್ ಶೂರ್ ಟೆಲಿಗ್ರಾಮ್ ನ ಜಾಯಿನ್ ಮಾಡ್ಕೊಳ್ಳಿ ಒಂದು ಆಫರ್ ಲಿಂಕ್ ಏನಾದ್ರು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲೂ ಪ್ರೊವೈಡ್ ಮಾಡಿ ಮಾಡಿರ್ತೀನಿ ಅಲ್ಲಿಂದ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಾಂದರೆ ಕಾಪಿ ಮಾಡಿಕೊಂಡು ನಿಮ್ಮ ಮೈಸೂಸ್ ಇಲ್ಲಾಂದರೆ ಲೆಮ್ಯೂರ್ ಬ್ರೌಸರ್ನಲ್ಲಿ ನಡ್ಕೊಳ್ಳಿ ಪ್ಲೇ ಪೇಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಯಾಕಂದರೆ ಇದಕ್ಕೆ ನಿಮಗೆ ಲಾಗಿನ್ ಮಾಡೋದಕ್ಕೆ ಮೆಟಾಮಾಸ್ಕ್ ಮಾಸ್ಕ್ ಇಲ್ಲ ಅಂದರೆ ಓಕೆ ಎಕ್ಸ್ ಎಕ್ಸ್ಟೆನ್ಷನ್ ಏನಾಗುತ್ತೆ ಬಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಗೈಸ್ ಇವತ್ತಿನ ಒಂದು ಆಫರ್ ಏನು ಬರ್ತಾ ಅದು ಬರ್ತಾ ಇದೆ ಎಕ್ಸ್ ಲಿಂಕ್ ಕಡೆಯಿಂದ ಬರ್ತಾ ಇದೆ ಆ್ಯಂಡ್ ಇವರೊಂದು ಪಾರ್ಟ್ನರ್ಶಿಪ್ ಆಗಿದೆ ಓಕೆ ಎಕ್ಸ್ ವ್ಯಾಲೆಟ್ನೊಂದಿಗೆ ಹೌದೇ ಓಕೆ ಎಕ್ಸ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ತಾ ಇಲ್ಲ ಓಕೆ ಎಕ್ಸ್ ವೆಬ್ ತ್ರೀ ವ್ಯಾಲೆಟ್ನೊಂದಿಗೆ ಇವರು ಪಾರ್ಟ್ನರ್ಶಿಪ್ ಇದೆ ಸೊ ಇಲ್ಲಿಂದ ನೀವು ಯಾವ ರೀತಿ ಅರ್ನಿಂಗ್ ನಾವು ಮಾಡಬೇಕು ನೋಡಿ ಗೈಸ್ ಇಲ್ಲಿಂದ ನಿಮಗೆ ಯು ಯಾವ ಟೋಕನ್ ಅರ್ನಿಂಗ್ ಆಗುತ್ತೆ ಅಂದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಕೂಡ ಯು ಎಕ್ಸ್ ಯು ವೈ ಟೋಕನ್ ನಿಮಗೆ ಇಲ್ಲಿಂದ ಅರ್ನಿಂಗ್ ಆಗುತ್ತೆ ಇದು ರಿವಾರ್ಡ್ಸ್ ರೂಲ್ ಬಗ್ಗೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೇಳ್ತೇನೆ ಅಂದ್ರೆ ದ ಟೈಲಿ ಚೆಕ್ ಇನ್ ಇನ್ ರಿವಾರ್ಡ್ಸ್ ಇನ್ ಏಟ್ ಯು ಎಕ್ಸ್ ಯು ಐ ವಿತ್ ಆನ್ ಅಡಿಷನಲ್ ಟು ಯು ಎಕ್ಸ್ ಯು ಐ ಫಾರ್ ಕನ್ಸೆಕ್ಟಿವ್ ಚೆಕ್ ಇನ್ಸ್ ಆನ್ ದ ಸೆಕೆಂಡ್ ಡೇ ಆ್ಯಂಡ್ ದ ರಿವಾರ್ಡ್ ವಿಲ್ ರಿವರ್ಡ್ ಟು ಏಟ್ ಯು ಎಕ್ಸ್ ಇಫ್ ದ ಡೇ ಈಸ್ ಮಿಸ್ಡ್ ಆ್ಯನ್ ಎಕ್ಸ್ಟ್ರಾ ರಿವಾರ್ಡ್ ಆಫ್ ಫೋರ್ಟೀನ್ ಯು ಎಕ್ಸ್ ಯು ಐ ಈಸ್ ಗಿವನ್ ಫಾರ್ ಕನ್ಸಕ್ಟಿವ್ ಚೆಕ್ ಇನ್ ಇನ್ಸ್ ಓವರ್ ಸೆವೆನ್ ಡೇಸ್ ಅಂದ್ರೆ ನೀವು ಕಂಟಿನ್ಯೂ ಆಗಿ ಎಷ್ಟು ದಿನ ನೀವು ಇಲ್ಲಿಂದ ಚೆಕ್ ಇನ್ ಮಾಡ್ತೀರಾ ಅಷ್ಟು ದಿನ ನಿಮಗೆ ಜಾಸ್ತಿ ಏನಾದ ಇಲ್ಲಿಂದ ಟೋಕನ್ ರಿಸೀವ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ಏನಿದೆ ಅಂದ್ರೆ ಇಲ್ಲಿ ಒಂದು ರಿಕ್ವೈರ್ಮೆಂಟ್ ಇಂದಿದೆ ಒಕ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಟೆನ್ ಡಾಲರ್ ಅಂದ್ರೆ ನಿಮ್ಮ ವೆಬ್ ತ್ರೀ ವ್ಯಾಲೆಟ್ ಏನಿದೆ ಅದರಲ್ಲಿ ನಿಮಗೆ ಟೆನ್ ಡಾಲರ್ ಇಲ್ಲ ಅದಕ್ಕಿಂತ ಜಾಸ್ತಿ ಬ್ಯಾಲೆನ್ಸ್ ಇದ್ರೆ ಈ ಅಮೌಂಟ್ ರಿಸೀವ್ ಆಗುತ್ತೆ ಹತ್ತು ಡಾಲರ್ಗಿಂತ ನಿಮ್ಮ ಬ್ಯಾಲೆನ್ಸ್ ಕಮ್ಮಿ ಇತ್ತು ಅಂದರೆ ನಿಮಗೆ ಈ ಒಂದು ಅಮೌಂಟ್ ಏನಾಗುತ್ತೆ ರಿಸ್ತೀವಿ ಯಾಕಂದರೆ ಐದು ಟೋಕನ್ ಆ್ಯಂಡ್ ಕಂಟಿನ್ಯೂ ಆಗಿ ಎರಡು ದಿನ ಮಾಡ್ತೀರಾ ಅಂದರೆ ಒಂದು ಎಕ್ಸ್ಟ್ರಾ ಸಿಗುತ್ತೆ ಪ್ಲಸ್ ಸೆವೆನ್ ಡೇಸ್ ಕಂಟಿನ್ಯೂ ಮಾಡ್ತೀರಾ ಅಂದರೆ ನಿಮಗೆ ಸೆವೆನ್ ಟೋಕನ್ ಏನಾಗುತ್ತೆ ಸಿಗುತ್ತೆ ಆ್ಯಂಡ್ ಇವಾಗ ನಿಮಗೆ ಓಕೆ ಎಕ್ಸ್ ದ ಎಕ್ಸ್ಟೆನ್ಷನ್ ಏನು ಮಾಡಿರ್ತೀನಿ ಲಿಂಕ್ ನಿಮಗೆ ನಮ್ಮ ಟೆಲಿಗ್ರಾಮ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಅದನ್ನು ಕಾಪಿ ಮಾಡ್ಕೊಂಡು ನಿಮ್ಮ ಲೆಮ್ಯವ್ರ ಮೈಸೇಜ್ ಇಲ್ಲ ಅಂದರೆ ನಿಮ್ಮ ಕಿವಿ ಬ್ರೌಸರ್ನಲ್ಲಿ ಪೇಸ್ಟ್ ಮಾಡ್ಕೊಂಡು ಇನ್ಸ್ಟಾಲ್ನ ಮಾಡ್ಕೊಬೋದು ಆ್ಯಂಡ್ ದೆನ್ ನೀವು ನಾರ್ಮಲ್ ಮೆಟಾಮಾಸ್ಕ್ ನ ಯೂಸ್ ಮಾಡ್ತೀರಾ ಅದು ಏರ್ ಡ್ರಾಪ್ಗೆಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅದೇ ಮೆಟಾ ಮಾಸ್ಕದ್ದು ಫ್ರೀ ಸ್ಕೀನಾ ಏನ್ ಮಾಡಿ ಓಕೆ ಎಕ್ಸ್ ಎಕ್ಸ್ಟೆನ್ಶನ್ ಒಳಗೆ ಇಂಪಾರ್ಟ್ ಮಾಡ್ಕೊಳ್ಳಿ ಸೊ ಇಟ್ ಇಟ್ ವಿಲ್ ಬಿ ವರ್ಕಿಂಗ್ ಏನು ಕೂಡ ಪ್ರಾಬ್ಲಮ್ ಇಲ್ಲ ನಿಮಗೆ ಎಕ್ಸ್ಟ್ರಾ ವ್ಯಾಲೆಟ್ ಮಾಡ್ಬೇಕು ಅದ್ರಲ್ಲಿ ಮತ್ತೆ ಡೆಪಾಸಿಟ್ ಮಾಡ್ಬೇಕು ಅದು ಏನು ಯಾಕಂದ್ರೆ ನಿಮ್ಮತ್ರ ಹತ್ರ ನಲ್ಲಿ ಬ್ಯಾಲೆನ್ಸ್ ಇತ್ತು ಅಂದ್ರೆ ಅದೇ ಬ್ಯಾಲೆನ್ಸ್ ಓಕೆ ಎಕ್ಸ್ ವೆಬ್ ತ್ರೀ ವ್ಯಾಲೆಟ್ ನಲ್ಲಿ ಏನಾಗುತ್ತೆ ಬರುತ್ತೆ ಇವಾಗ ನೀವು ಇಲ್ಲಿಂದ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಸಿಂಪಲ್ ಆಗಿ ಏನ್ಮಾಡಿ ಫಸ್ಟ್ ಆಫ್ ಆಲ್ ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಐ ಥಿಂಕ್ ಓಕೆ ಇಲ್ಲಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಂಡ್ ನಿಮ್ಮ ಹತ್ರ ಏನು ಹೇಳುತ್ತೆ ಇಲ್ಲಿಂದ ಕಾಣಿಸಿರ್ಬೋದು ಲಾಗಿನ್ ಬೈ ವ್ಯಾಲೆಟ್ ಇಂದ ಕನೆಕ್ಟ್ ಒಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ನಿಮ್ಮ ಓಕೆ ಎಕ್ಸ್ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಇತ್ತು ಅಂದ್ರೆ ಇದೇನ್ ಮಾಡುತ್ತೆ ರಿಡೈರೆಕ್ಟ್ ಮಾಡುತ್ತೆ ಓಕೆ ಇಲ್ಲಿಂದ ಕಾಣಿಸ್ಬೋದು ನಂತರ ಓಕೆ ಎಕ್ಸ್ ಅವೈಲೇಬಲ್ ಇದೆ ಅವೈಲೇಬಲ್ದೆ ಕಾಣಿಸ್ಬೋದು ನಾನು ಏನು ಮಾಡಿದೀನಿ ನಾನು ಪಾಸ್ವರ್ಡ್ ಹಾಕಿದೀನಿ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿ ಎರ್ತಕ್ಕಾಗಿ ಬರುತ್ತೆ ಕನೆಕ್ಟಿಗೆ ಕೇಳುತ್ತೆ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇನಾಯಿತು ಇಲ್ಲಿಂದ ಕನೆಕ್ಟ್ ಆಯಿತು ಅಂಡ್ ದೆನ್ ನಾವೇನು ಮಾಡೋಣ ಯು ಎಕ್ಸ್ ಲಿಂಕ್ ಗೆ ಮತ್ತೆ ವಿಸಿಟ್ ಮಾಡೋಣ ವಿಸಿಟ್ ಮಾಡಿದ್ರೆ ನಮ್ಮ ಇಲ್ಲಿಂದ ಕಾಣಿಸಿರ್ಬೋದು ಇದೇನಾಯಿತು ಇಲ್ಲಿಂದ ಕನೆಕ್ಟ್ ಆಯಿತು ಕನೆಕ್ಟ್ ಅಂದರೆ ನಾವು ಡೈಲಿ ಚೆಕ್ ಇನ್ ಮಾಡೋಣ ಡೈಲಿ ಚೆಕ್ ಇನ್ಗೆ ಐ ಥಿಂಕ್ ಇಲ್ಲಿಂದ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಣಿಸಿರ್ಬೋದು ಫೈ ಯು ಎಕ್ಸ್ ಯು ವೈ ಇನ್ಕಮ್ ಅಂತ ಬಂತು ದ ಟುಡೇ ಹ್ಯಾಸ್ ನೋ ಚೆಕ್ ಇನ್ ರಿವಾರ್ಡ್ ಯಾಕಂತ ನನಗೆ ಗೊತ್ತಿಲ್ಲ ಡೆಲಿ ರಿವಾರ್ಡ್ ಓಕೆ ಡೆಲಿ ರಿವಾರ್ಡ್ ನನಗೆ ಐ ಥಿಂಕ್ ಇಲ್ಲಿಂದ ಎಷ್ಟು ಬಂತು ಅನ್ಕೊಂತೀನಿ ಐ ನಮ್ದು ಈ ಟಾಸ್ಕ್ ಏನಾಗಿದೆ ಕಂಪ್ಲೀಟ್ ಆಗಿದೆ ಇಲ್ಲಿ ಕಾಣಿಸಬಹುದು ಡೌನ್ಲೋಡ್ ಅಂಡ್ ಕನೆಕ್ಟ್ ದ ವೆಬ್ ತ್ರೀ ವ್ಯಾಲೆಟ್ ಇದ್ ನಮ್ದು ಏನಾಯ್ತು ಕನೆಕ್ಟ್ ಆಯ್ತು ಇವಾಗ ನೀವು ಮಾಡ್ಬೇಕಾದ್ರೆ ಟಾಸ್ಕ್ ಟು ಎಸ್ ಅಸೋಸಿಯೇಷನ್ ವಿತ್ ಯುವರ್ ಟೆಲಿಗ್ರಾಮ್ ಅಕೌಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಟಿ ಡಾಟ್ ಇದೇನಾಗುತ್ತೆ ಇಲ್ಲಿಂದ ನಿಮ್ಮ ಒಂದು ಬೋಟ್ ಮಾಡುತ್ತೆ ಇಲ್ಲಿಂದ ಕಳಿಸುತ್ತೆ ಬಟ್ ಸೊ ಇಲ್ಲಿಂದ ನಿಮಗೆ ಈ ರೀತಿಯಾಗಿ ಬಂತು ಅಂದ್ರೆ ಏನ್ ಮಾಡಿ ಸಿಂಪಲ್ ಆಗಿ ಇಲ್ಲಿಂದ ಎಡಿಟ್ ಮಾಡಿ ಎಡಿಟ್ ಮಾಡಿದಂಥ ಯಾಕಂದ್ರೆ ಇದನ್ನ ನೀವು ಕಾಪಿ ಮಾಡಿ ಏನು ಪ್ರಯೋಜನ ಇಲ್ಲ ಇಲ್ಲಿಂದ ಟಿ ಡಾಟ್ ಅಂತ ಏನಿದೆ ಟಿ ಡಾಟ್ನ ಮಾಡಿ ಟೆಲಿಗ್ರಾಮ್ ಇಲ್ಲಿಂದ ಏನು ಮಾಡ್ಕೊಳ್ಳಿ ಟೆಲಿಗ್ರಾಮ್ ಡಾಟ್ ಮೀ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಇದನ್ನ ರನ್ ಮಾಡಿ ಮಾಡಿದೇನೇ ರನ್ ಆಗುತ್ತೆ ಆ್ಯಂಡ್ ನಿಮ್ಮ ಟೆಲಿಗ್ರಾಮ್ಗೆ ಏನಾಗುತ್ತೆ ಇದು ರಿಕ್ವೆಸ್ಟ್ ಮಾಡೋದಕ್ಕೆ ಕೇಳುತ್ತೆ ಇಲ್ಲಿ ಕಾಣಿಸ್ಬಿಟ್ಟು ಡೈರೆಕ್ಟಾಗಿ ಸೆಂಡ್ ಮೆಸೇಜ್ ಅಂತ ಇದೆ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ನಿಮ್ಮ ಟೆಲಿಗ್ರಾಮ್ಗೆ ರಿಡೈರೆಕ್ಟ್ ಮಾಡಿ ಆಪ್ಷನ್ ಕೇಳ್ಬೋದು ಒಂದು ವೇಳೆ ಕೇಳಿಲ್ಲ ಅಂದ್ರೇನು ಮಾಡಿ ಸಿಂಪಲ್ಲಾಗಿ ಒಂದು ಲಿಂಕ್ ಏನಾದರೂ ಇದನ್ನ ಕಾಪಿ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನಿಮ್ಮ ನಾರ್ಮಲ್ ಕ್ರೋಮ್ ಬ್ರೌಸರ್ ಏನಿದೆ ಕ್ರೋಮ್ ಬ್ರೌಸರ್ಗೆ ತಗೊಂಬಂದು ಪೇಸ್ಟ್ ಮಾಡಿ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಟೆಲಿಗ್ರಾಮ್ಗೆ ಏನು ಮಾಡುತ್ತೆ ಪರ್ಮಿಷನ್ನ ಕೇಳುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇದೇನಾಯಿತು ಸ್ಟಾರ್ಟ್ ಆಯಿತು ಇವಾಗ ಇಲ್ಲಿಂದ ನೆಕ್ಸ್ಟ್ ಏನು ಬರುತ್ತೆ ಇದೇನು ಕೇಳುತ್ತೆ ಅದನ್ನು ನೋಡೋಣ ಇಲ್ಲಿಂದ ಏನು ಹೇಳುತ್ತೆ ಅನ್ನೋದನ್ನು ಯಾಕಂದರೆ ಇದರಲ್ಲಿ ಇವಾಗ ಸದ್ಯಕ್ಕೆ ಏನು ಕೂಡ ರಿಪ್ಲೈ ಬಂದಿಲ್ಲ ನಮಗೆ ಸೊ ನಾವು ಸ್ವಲ್ಪ ಇಲ್ಲಿಂದ ವೆಯ್ಟ್ ಮಾಡಬೇಕಾಗತ್ತೆ ಓಕೆ ಇಲ್ಲಿಂದ ಕಾಣಿಸ್ಬೋದು ನಮ್ಮ ಹತ್ರ ಏನು ಹೇಳ್ತಾ ಇದೆ ಇಲ್ಲಿಂದ ಹೇಳ್ತಾ ಇದೆ ಏನಂದರೆ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋದಂತ ಇಲ್ಲಿಂದ ಹೇಳ್ತಾ ಇದೆ ಇದನ್ನ ಸೆಲೆಕ್ಟ್ ಮಾಡಿ ಅಂದರೆ ಈ ಒಂದು ಕ್ಯಾಪ್ಚನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಟೂ ತ್ರೀ ಫೈವ್ ಡಬಲ್ ಜೀರೋ ಟೂ ಇಲ್ಲಿಂದ ನಾನು ಏನು ಮಾಡ್ತೀನಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ನಮ್ಮ ಕ್ಯಾಪ್ಚ ವೆರಿಫಿಕೇಶನ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಹಾಗಾಗಿಂದ್ರೆ ಎಂಟರ್ ದ ಇನ್ವಿಟೇಷನ್ ಕೋಡ್ ಟು ಬಿಲ್ಡ್ ಸೋಷಿಯಲ್ ರಿಲೇಷನ್ಶಿಪ್ ಆ್ಯಂಡ್ ಲಾಗಿನ್ ಇಫ್ ಯು ಡೋಂಟ್ ಹ್ಯಾವ್ ಇನ್ವಿಟೇಷನ್ ಕೋಡ್ ಜಾಯಿನ್ ದ ಗ್ರೂಪ್ ಆ್ಯಂಡ್ ಆಸ್ಕ್ ಫಾರ್ ಒನ್ ಅಂತ ಹೇಳ್ತಾ ಇದೆ ಸೊ ನೀವೇನು ಮಾಡ್ಬೋದು ನಾನೀಗ ರೆಫರಲ್ ಕೋಡ್ನ ಏನು ಮಾಡ್ತೀನಿ ಪ್ರೊವೈಡ್ ಮಾಡಿರ್ತೀನಿ ಇನ್ವೈಟ್ ಕೋಡ್ನ ಅದನ್ನೆಲ್ಲಿ ತಗೊಂಡು ಏನು ಮಾಡ್ಬೋದು ಪೇಸ್ಟ್ ಮಾಡಿ और बहुत ಸೊ ಎಸ್ ನಾನೊಂದು ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಮೇ ಬಿ ಸರಿ ಇರ್ಬೋದು ಮೇ ಬಿ ತಪ್ಪು ಕೂಡ ಇರ್ಬೋದು ಕೇಳಿದ್ರೆ ಕಾಣಿಸಿರ್ಬೋದು ಥ್ಯಾಂಕ್ಸ್ ಫಾರ್ ಕ್ಯೂಟಿ ಲಿಂಕಿಂಗ್ ಟು ಯುವರ್ ಯು ಎಕ್ಸ್ ಲಿಂಕ್ ಐ ಆಮ್ ದ ಅಫಿಷಿಯಲ್ ಬೋಟ್ ಫಾಲೋ ಮಿ ಟು ಸ್ಟಾರ್ಟ್ ಟು ಯುವರ್ ಲಿಂಕ್ ಟು ಅರ್ನ್ ಸೊ ಇಲ್ಲಿಂದ ನೀವು ಮಾಡ್ಬೇಕಾದೇನು ಸಿಂಪಲ್ ಆಗಿ ಇಲ್ಲಿಂದ ಜಾಯಿನ್ ಓಕೆ ಆಕ್ಸ್ ಆ್ಯಂಡ್ ಯು ಎಕ್ಸ್ ಇವೆಂಟ್ ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೇನು ಹೇಳುತ್ತೆ ಇಲ್ಲಿಂದ ನಿಮ್ಮ ಒಂದು ಇದನ್ನ ಇಲ್ಲಿಂದ ಕಾಪಿ ಮಾಡೋದಕ್ಕೆ ನೀವಿಂದ ಕಾಪಿ ಕೂಡ ಮಾಡ್ಬೋದು ಬಟ್ ನಾನು ಏನು ಮಾಡ್ತೀನಿ ಇದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ ಇದನ್ನೇನು ಮಾಡ್ತೀನಿ ಇಲ್ಲ ಸೆಲೆಕ್ಟ್ ಮಾಡಿಕೊಂಡು ಓಕೆ ನಾನಿಂದ ಕಾಪಿ ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಲಿಂಕ್ ಓಕೆ ನಾನು ಕಾಪಿ ಮಾಡಿದೆ ಓಕೆ ಅದಾಗಿದೆ ಅಂದ್ರೆ ನಮ್ದು ಐ ಥಿಂಕ್ ಇಲ್ಲಿಂದ ಮೇ ಬಿ ಮೇ ಬಿ ಇಲ್ಲಿಂದ ಏನಾಗಿರ್ಬೋದು ಕಂಟಿನ್ಯೂ ಆಗಿರ್ಬೋದು ಅನ್ಕಂತೀನಿ ಸೊ ನಾವೇನು ಮಾಡೋಣ ಒಂದ್ಸಲ ಬ್ಯಾಕ್ ಬರೋಣ ಬ್ಯಾಕ್ ಬಂದ ನಂತರ ನಮಗೆ ಇಲ್ಲಿಂದ ಗೊತ್ತಾಗುತ್ತೆ ಒಂದ್ಸಲ ಏನ್ ಮಾಡೋಣ ರಿಫ್ರೆಶ್ ಮಾಡ್ಕೊಂಡು ನೋಡೋಣ ನಮ್ಮ ಇದು ಕಂಪ್ಲೀಟ್ ಆಗಿದೆ ಇಲ್ವಾ ಅಂದರೆ ನಮ್ಮ ಟೆಲಿಗ್ರಾಮ್ ಕನೆಕ್ಟ್ ಮಾಡೋದೇನಿದೆ ಅದು ಕಂಪ್ಲೀಟ್ ಇಲ್ವಾ ಅನ್ನೋದನ್ನ ನಾವು ಇಲ್ಲಿಂದ ಚೆಕ್ಔಟ್ ಮಾಡ್ಕೊಬೋದು ಓಕೆ ಎಕ್ಸದಿಂದ ಆಲ್ರೆಡಿ ಕನೆಕ್ಟ್ ಆಗಿತ್ತು ಬಟ್ ಐ ಡೋಂಟ್ ನೋ ವೈ ಓಕೆ ಇಲ್ಲಿಂದ ಟಿಕ್ ಮಾರ್ಕ್ ಏನಾಗಿದೆ ಮತ್ತೆ ಬಂದಿದೆ ಆ್ಯಂಡ್ ಗೋ ಟು ಡೈಲಿ ಚೆಕ್ ಇನ್ ಇಲ್ಲದ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಟಾಸ್ಕ್ ರಿವಾರ್ಡ್ ಇಲ್ಲಿ ಕಾಣಿಸ್ರ ಬಂದು ನಮಗೆ ಟ್ವೆಂಟಿ ಟೋಕನ್ ಏನಾಗಿದೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೆ ನಾನು ಏನು ಮಾಡ್ತೀನಿ ಟು ಲಿಂಕ್ ವಿತ್ ದ ಟೆಲಿಗ್ರಾಮ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇದೇ ಹೇಳ್ತಾ ಇದೆ ಐ ಡೋಂಟ್ ನೋ ವೈ ಇದರಲ್ಲಿ ಲಾಗಿನ್ ಥ್ರೂ ಯೂಸ್ ದ ಡ್ಯಾಪ್ ಫೀಚರ್ ಪೇಜ್ ಆಫ್ ಯು ಎಕ್ಸ್ ಲಿಂಕ್ ಯೂನಿಟ್ ಟು ಲಾಗಿನ್ ಥ್ರೂ ಟೆಲಿಗ್ರಾಮ್ ಪ್ಲೀಸ್ ಕಂಪ್ಲೀಟ್ ಬೈಂಡಿಂಗ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಅಂತ ಏನು ಮಾಡ್ತಿದ್ದೆ ಇದು ಹೇಳ್ತಾ ಇದೆ ಓಕೆ ಸೊ ನೀವು ನೀವೇನು ಮಾಡಿ ಇದೆ ಬೋಟಕ್ಕೆ ಬನ್ನಿ ಆ್ಯಂಡ್ ದಿಲ್ಲಿಂದ ವೆರಿಫೈ ದ್ಯಾಟ್ ಯು ಆರ್ ಇಂದ ಗ್ರೂಪ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ವೆರಿಫೈ ಮಾಡ್ಕೊಳ್ಳಿ ಅದಾಗಿದ್ದಂತ ನೀವು ಇಲ್ಲಿಂದ ಅರ್ನ್ ಪಾಯಿಂಟ್ ಇಸ್ ಸಿಂಪಲ್ ಅದು ಇದು ಅಂತ ಇಲ್ಲಿಂದ ಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ನಿಮಗೆ ಪಾರ್ಟಿಸಿಪೇಟ್ ಇನ್ ಯು ಯು ಎಕ್ಸ್ ಏನಿದೆ ಅದನ್ನು ಕೂಡ ನೀವು ಮಾಡಬೇಕತ್ತೆ ಸೊ ಲೆಟ್ಸ್ ಸಿ ಇದು ವೆರಿಫೈ ಆಗಲಿ ಇಲ್ಲಿಂದ ಯಾಕೋ ಗೊತ್ತಿಲ್ಲ ಇದು ಬೋಟ್ ಏನು ಮಾಡ್ತಿದೆ ಸ್ವಲ್ಪ ಟೈಮ್ ತಗೋತಾ ಇದೆ ಜಾಸ್ತಿನೇ ಟೈಮ್ ಇದೆ ವೆರಿಫಿಕೇಷನ್ನ ಮಾಡೋದಕ್ಕೆ ಸೊ ಐ ಥಿಂಕ್ ಮೇ ಬಿ ಇಲ್ಲಿಂದ ನೀವು ಬಂದರೆ ಇಲ್ಲಿಂದ ತ್ರೀ ಲೈನ್ ಮೇಲೆ ಬಂದರೆ ಇಲ್ಲಿ ಕಾಣಿಸಿರ್ಬೋದು ತ್ರೀ ಲೈನ್ ಇದೆ ಮೈ ಅಕೌಂಟ್ಗೆ ಬನ್ನಿ ಮೈ ಅಕೌಂಟ್ಗೆ ಬಂದರೆ ಮೇ ಬಿ ಇಲ್ಲಿಂದ ಇಲ್ಲಿ ಕಾಣಿಸಿರ್ಬೋದು ಲಾಗಿನ್ ಬೈ ವ್ಯಾಲೆಟ್ ಇಲ್ಲಿಂದ ನಾನು ಓಕೆ ಆಕ್ಸ್ನಲ್ಲಿ ಏನು ಮಾಡಿದ್ದೀನಿ ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ಅದು ಬಿಟ್ಟಿರ್ಲಿಂದ ರೀಸೆಟ್ ಅಕೌಂಟ್ ಪಾಸ್ವರ್ಡ್ ಅದು ಇದು ಕೇಳ್ತಾ ಇದೆ ಬಟ್ ನಿಮಗೆ ಇಲ್ಲಿಂದ ಟೆಲಿಗ್ರಾಮ್ನಲ್ಲಿ ಲಾಗಿನ್ ಮಾಡೋ ಆಪ್ಷನ್ ಏನಾಗ್ತಾ ಇಲ್ಲ ಎಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ ಸೊ ನೀವೇನು ಮಾಡಿ ಸಿಂಪಲ್ ಆಗಿ ಇಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳಿ ಮೈ ಅಕೌಂಟ್ಗೆ ಬನ್ನಿ ಮತ್ತೆ ಮೈ ಅಕೌಂಟಿಗೆ ಬಂದ ನಂತರ ಟೆಲಿಗ್ರಾಮ್ ನೇಮ್ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ದೇನಾಗಿಲ್ಲ ಇಲ್ಲಿಂದ ಬಂದಿಲ್ಲ ಬಟ್ ಆದರೆ ನೀವು ಇದನ್ನು ಟ್ರೈ ಮಾಡ್ಬೋದು ನಿಮ್ಮ ಒಂದು ಟೆಲಿಗ್ರಾಮ್ನಲ್ಲಿ ಕನೆಕ್ಟ್ ಮಾಡೋದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಲಿಂಕ್ ವಿತ್ ಟೆಲಿಗ್ರಾಮ್ ಲಾಗಿನ್ ಥ್ರೂ ಟೆಲಿಗ್ರಾಮ್ ಅಂತ ಕೇಳ್ತಾ ಇದೆ ಸರಿ ಬಟ್ ಆದ್ರೆ ಯಾಕೋ ಲಾಗಿನ್ ಮಾಡ್ತಾ ಇಲ್ಲ ಓಕೆ ಇದಕ್ಕೆ ನಿಮಗೆ ನಾನು ಸೊಲ್ಯೂಷನ ತಿಳಿಸ್ಕೊಡ್ತೀನಿ ಅದೇನು ಅಂದರೆ ಸಿಂಪಲ್ ಏನು ಮಾಡ್ಕೊಳ್ಳಿ ಟೆಲಿಗ್ರಾಮ್ ವೆಬ್ ಅಂತ ಸರ್ಚ್ ಮಾಡಿ ಇಲ್ಲಿ ಕೆಳಗಿಂದ ಆ್ಯಂಡ್ ಟೆಲಿಗ್ರಾಮ್ ವೆಬ್ನಲ್ಲಿ ನಿಮ್ಮ ಸೇಮ್ ಟೆಲಿಗ್ರಾಮ್ ಅಕೌಂಟ್ನ ಲಾಗಿನ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಈ ಒಂದು ಬೋಟ್ ಮೇಲೆ ಕ್ಲಿಕ್ ಮಾಡಿ ಇರತ ಬರ್ತಿದ್ದು ಟೀಮಿನಲ್ಲೇ ಬರುತ್ತೆ ಟೀಮಿನ ನಾನು ಆಲ್ರೆಡಿ ಹೇಳಿದೆ ಟಿ ಇದ್ದಿದ್ದೇನೆ ಏನು ಮಾಡಿ ಟೆಲಿಗ್ರಾಮ್ ಡಾಟ್ ಮೀ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಇಂದ ಓಪನ್ ಇನ್ ವೆಬ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಇನ್ ವೆಬ್ ಮೇಲೆ ಕ್ಲಿಕ್ ಮಾಡಿದೇನೇ ನಿಮ್ಮ ವೆಬ್ ಟೆಲಿಗ್ರಾಮ್ಗೆ ಏನು ಮಾಡ್ತಿದ್ದು ಓಪನ್ ಮಾಡ್ಕೊಳ್ಳುತ್ತೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಕಾಣಿಸ್ಸರ್ಬೋದು ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೆ ಬಟ್ ಆದರೂ ಮತ್ತೆ ಇಲ್ಲಿಂದ ಲಾಗಿನ್ ಕೇಳ್ತಾ ಇದೆ ಇನ್ ನಾವೇನು ಮಾಡೋದು ಮತ್ತೆ ಇಲ್ಲಿ ಲಾಗಿನ್ ಮಾಡ್ಕೊಬಹುದು ಕಾಣಿಸ್ಬಹುದು ಅಂತ ಏನಾಗ್ತಾ ಇದೆ ಲಾಗಿನ್ ಆಗ್ತಾ ಇದೆ ಲೇಟ್ ಸಿ ಈ ಸಲಕ್ಕೆ ನಮಗೆ ಇದು ರೀಡೈರೆಕ್ಟ್ ಮಾಡುತ್ತಾ ಇಲ್ವಾ ಅನ್ನೋದು ಇಲ್ಲಿ ಕಾಣಿಸ್ತಿರ್ಬೋದು ಯು ಎಕ್ಸ್ ವ್ಯಾಲೆಟ್ ಇಲ್ಲಿಂದ ಸ್ಟಾರ್ಟಿಂಗ್ ಬಂತು ಅಂಡ್ ಇಲ್ಲಿ ಕಾಣಿಸ್ತಿರ್ಬೋದು ಲಿಂಕ್ ಟು ಅರ್ನ್ ಇಲ್ಲಿಂದ ಏನ್ ಹೇಳ್ತಾ ಇದೆ ಇವಾಗ ಬಂತು ಇಲ್ಲಿಂದ ಜಾಯಿನ್ ದ ಓಕೆಕ್ಸ್ ಇವೆಂಟ್ ಅದು ಇದು ಇವಾಗ ನಾವೇನ್ ಮಾಡೋಣ ಓಕೆ ಎಕ್ಸ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡೋಣ ಲೆಟ್ ಸಿ ಇದು ಏನ್ ಹೇಳುತ್ತೆ ಅನ್ನೋದು ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ ಲೆಟ್ ಸಿ ಇವಾಗ ಇದು ನಮ್ದು ಕನೆಕ್ಟ್ ಆಗುತ್ತಾ ಇಲ್ವಾ ಅನ್ನೋದು ಯಾಕಂದ್ರೆ ಇದರಲ್ಲಿ ಬೇರೆ ಏನು ನನಗೆ ಇಲ್ಲಿಂದ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲಿಂದ ಏನ್ ಮಾಡೋಣ ಓಕೆ ಎಕ್ಸ್ ಮೇಲೆ ಕನೆಕ್ಟ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಲೆಟ್ ಸಿ ಇದು ನಮ್ದು ಈ ಸಲಕ್ಕೆ ಮೇ ಬಿ ಬಿ ಕನೆಕ್ಟ್ ಆಗಬೇಕು ಯಾಕಂದ್ರೆ ನಾವು ಡೈರೆಕ್ಟಾಗಿ ಅಲ್ಲಿಂದ ಏನು ಮಾಡ್ತಾ ಇದೀವಿ ವಿಸಿಟ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಟೆಲಿಗ್ರಾಮಿಂದಾನೆ ವಿಸಿಟ್ ಮಾಡ್ತಾ ಇದೀವಿ ಟೆಲಿಗ್ರಾಮ್ ವೆಬ್ ಮುಖಾಂತರ ಬಟ್ ಆದರೆ ಐ ಡೋಂಟ್ ನೋ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಯಾಕಂದರೆ ಇದು ಕೆಲಸ ಮಾಡ್ತಾ ಇಲ್ಲ ಸೊ ಅದರಿಂದಾಗಿ ಎನಿವೈಸ್ ವೇಟ್ ಮಾಡೋಣ ಸ್ವಲ್ಪ ಓಕೆ ಎಷ್ಟಿಂದ ಕಾಣಿಸಬಹುದು ಫೈನಲ್ ಆಗಿ ನಮ್ಮ ಎರಡು ಟಾಸ್ಕ್ ಏನಾಗಿದೆ ಕಂಪ್ಲೀಟ್ ಆಗಿದೆ ಟೆಲಿಗ್ರಾಮ್ ವೆಬ್ ಬುಕ್ ಮಾಡಿ ಅಂತ ನಾನು ಹೇಳುತ್ತೆ ಅದಕ್ಕೆ ನಾನು ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ನಿಮಗೆ ಸೊಲ್ಯೂಷನ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿಂದ ನಿಮಗೆ ಏನಾಗಿಲ್ಲ ಕಂಪ್ಲೀಟ್ ಆಗಿಲ್ಲ ನನಗೆ ಗೊತ್ತು ಬಿಕಾಸ್ ಯಾಕಂದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಇದೇನಾಗ್ತದೆ ಇಲ್ಲಿಂದ ಇನ್ನು ಕೂಡ ತಿರುಗ್ತಾ ಇದೆ ಇಲ್ಲಿಗೆ ಬಂದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಇದೇನಾಗ್ತಾ ಇದೆ ಇವಾಗ ತಿರುಗ್ತಾ ಇದೆ ಬಟ್ ಆದರೆ ನಮ್ಮ ಬ್ಯಾಕ್ ಪೇಜ್ ಏನಿತ್ತು ಆಲ್ರೆಡಿ ನಾವು ಯಾವ ಪೇಜ್ನಲ್ಲಿ ಇದೀವಿ ಆ ಪೇಜಿಗೆ ಬಂದು ಒಂದ್ಸಲ ರಿಫ್ರೆಶ್ ಮಾಡಿ ನಿಮ್ಮ ಎರಡು ಟಾಸ್ಕ್ ನಾತ್ತೆ ಟಿಕ್ ಮಾರ್ಕ್ ಬರುತ್ತೆ ಇಲ್ಲಾಂದ್ರೆ ಸಿಂಪಲ್ ಆಗಿ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಮಾತ್ರ ಏನ್ ಕೇಳುತ್ತೆ ನಿಮ್ಮ ಹತ್ರ ಇಮೇಲ್ ಅಡ್ರೆಸ್ ಅದೇ ಇಮೇಲ್ ಅಡ್ರೆಸ್ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ ಅದನ್ನ ಹಾಕಿ ಸೆಟ್ ಪಾಸ್ವರ್ಡ್ ಮೇಲೆ ಅಂದ್ರೆ ನಿಮ್ಮ ಪಾಸ್ವರ್ಡ್ ನ ಟೈಪ್ ಮಾಡ್ಕೊಳ್ಳಿ ಅಂದ್ರೆ ಹೊಸ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಬೇಕು ಅಂಡ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಾನು ಇಮೇಲ್ ಹಾಕಿದ್ದೀನಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇದೇನ್ ಮಾಡುತ್ತೆ ಕೋಡ್ ನ ಸೆಂಡ್ ಮಾಡುತ್ತೆ ನಮ್ಮ ಇಮೇಲ್ ನ ಚೆಕ್ ಮಾಡೋಣ ಓಕೆ ಎಸ್ ಇಂದ ಇಮೇಲ್ ಇಮೇಲ್ಗೆ ಯು ಎಕ್ಸ್ ಲಿಂಕ್ ಕಡೆಯಿಂದ ನಮಗೊಂದು ಕೋಡ್ ಏನಾಗಿದೆ ರಿಸೀವ್ ಆಗಿದೆ ಕೋಡ್ ಏನು ಮಾಡೋಣ ಕಾಪಿ ಮಾಡೋಣ ಕಾಪಿ ಮಾಡಿದ ನಂತರ ಇಲ್ಲಿಗೆ ಬರೋಣ ಆ್ಯಂಡ್ ದೆನ್ ಏನು ಮಾಡೋಣ ಕೋಡ್ನ ಪೇಸ್ಟ್ ಮಾಡೋಣ ಆ್ಯಂಡ್ ಇಲ್ಲ ನಮ್ಮ ಪಾಸ್ವರ್ಡ್ನ ಸೆಟ್ ಅಪ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಇದರಿಂದ ಕಾಣಿಸ್ತಾ ನಮ್ಮ ಪಾಸ್ವರ್ಡ್ ಕೂಡ ಏನಾಗಿದೆ ನಾನು ಕ್ರಿಯೇಟ್ ಮಾಡಿದ್ದೀನಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಪಾಸ್ವರ್ಡ್ನ ಸೇವ್ ಮಾಡೋ ಆಪ್ಷನ್ ಬರ್ತಾ ಇದೆ ನಾನು ಏನು ಮಾಡ್ತೀನಿ ಸೇವ್ ಮಾಡ್ತೀನಿ ಬೈಂಡ್ ಸಕ್ಸಸ್ ಅಂತ ಬಂತು ಇವಾಗ ನೀವು ಏನು ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲೈಮ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ಗ್ಯಾಸ್ ಫೀ ಅದು ಇದು ಇಲ್ಲಿ ಕಾಣಸ್ತಿರಬಹುದು ನಮಗೆ ಜೀರೋ ಡಾಲರ್ ಇಥೇರಿಯಂ ಅದು ಇದು ಅಂತ ಕೇಳ್ತಿದೆ ಇನ್ಸಫಿಷಿಯಂಟ್ ಇಥೇರಿಯಂ ಯಾಕಂದ್ರೆ ನಿಮ್ಮ ಹತ್ರ ಗ್ಯಾಸ್ ಫೀ ಬೇಕಾಗುತ್ತೆ ಇಷ್ಟು ಟೋಕನ್ನ ನೀವು ಕ್ಲೈಮ್ ಮಾಡ್ತೀರಾ ಅಂದರೆ ಬಟ್ ನಾನಿವಾಗ ಅದನ್ನು ಕ್ಲೈಮ್ ಮಾಡ್ತಾಯಿಲ್ಲ ನೀವು ಕ್ಲೈಮ್ ಬೆ ನಿಮ್ಮ ಹತ್ರ ಆರ್ಬಿಟ್ರಮ್ ಇಥೇರಿಯಂ ಬೇಕಾಗುತ್ತೆ ಅದಾಗಿಂದ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಇನ್ ಮೇಲೆ ಬಹುದು ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿರಲ್ಲಿ ಕಾಣಿಸಿರ್ಬೋದು ಟುಡೇಸ್ ಚೆಕ್ ಇನ್ ಇಸ್ ಸಕ್ಸಸ್ಫುಲ್ ಅಂತ ಬಂತು ಇವಾಗ ಇಷ್ಟ ಅಲ್ಲ ನೀವು ಇದರಲ್ಲಿ ಡೈಲಿ ಚೆಕ್ ಇನ್ನ ಮಾಡಬೇಕಾಗುತ್ತೆ ಡೈಲಿ ಚೆಕ್ ಇನ್ ಮಾಡಿರೋ ಕಾಣಿಸ್ಬೋದು ಅಂದೇನದು ಸೆವೆಂಟಿ ಫೈವ್ ಐ ಥಿಂಕ್ ಫೈವ್ ಟೋಕನ್ ಆಡ್ ಆಯಿತು ನಾಳೆ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ನಾಳೆ ನಾಳೆ ಏನಾಗುತ್ತೆ ಮತ್ತೆ ನನಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ಇವಾಗ ಟಾಸ್ಕ್ ಫೈವ್ ಬಗ್ಗೆ ಮಾತಾಡೋಣ ಟಾಸ್ಕ್ ಫೈವ್ ಏನಿದೆ ನಿಮಗೆ ಇಲ್ಲಿಂದ ರಿಟ್ವೀಟ್ ಇವೆಂಟ್ ಟ್ವೀಟ್ ಅಂತ ಎಂದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಟ್ವಿಟರ್ ಗೆ ಏನ್ ಮಾಡ್ತಾ ರೀ ಡೈರೆಕ್ಟ್ ಮಾಡುತ್ತೆ ಐ ಥಿಂಕ್ ಅಲ್ಲೇ ಡೈರೆಕ್ಟ್ ಮಾಡ್ತು ಅನ್ಕೊಂತೀನಿ ಯಾಕಂದ್ರೆ ನ್ಯೂ ಪೇಜ್ ಓಪನ್ ಮಾಡಿರೋ ತರ ನನಗೆ ಅನ್ಸಿರ್ಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇದನ್ನ ಕಟ್ ಮಾಡ್ತೀನಿ ನಮ್ಮ ಟ್ವಿಟರ್ ಏನಿದೆ ಟ್ವಿಟರ್ನ ನಾವು ಇಲ್ಲಿಂದ ಲಾಗಿನ್ ಮಾಡ್ಕೊಳ್ಳೋಣ ಬಿಕಾಸ್ ಯಾಕೋ ಇದು ಲಾಗೌಟ್ ಆಗಿದೆ ಸೊ ನಾವೇನು ಮಾಡೋಣ ಟ್ವಿಟರ್ನಲ್ಲಿಂದ ಲಾಗಿನ್ ಮಾಡ್ಕೊಳ್ಳೋಣ ಟ್ವಿಟರ್ನ ಲಾಗಿನ್ ಮಾಡಿದ ನಂತರ ನಮ್ಮ ಟ್ವಿಟರ್ನಲ್ಲಿ ಇದೇನು ಕೇಳುತ್ತೆ ನಮಗೆ ಇಲ್ಲಿಂದ ರೀಟ್ವೀಟ್ ಮಾಡೋದಕ್ಕೆ ಕೇಳುತ್ತೆ ಒಂಥರ ಹೇಳ್ಬೇಕು ನಮ್ಮ ಟ್ವಿಟರ್ ಕೂಡ ಇಲ್ಲಿಂದ ಅಥರೈಸ್ ಆಗುತ್ತೆ ಇಲ್ಲಿ ಕಾಣಿಸಿರ್ಬೋದು ನಮ್ಮ ಟ್ವಿಟರ್ ಕೂಡ ಏನಾಯ್ತು ಇಲ್ಲಿಂದ ಅಥರೈಸ್ ಆಯ್ತು ಅಂದ್ರೆ ಟ್ವಿಟರ್ ಕೂಡ ಇಲ್ಲಿಂದ ಕನೆಕ್ಟ್ ಆಯಿತು ಸೊ ಇಲ್ಲಿಂದ ಏನ್ ಮಾಡೋಣ ಸ್ವಲ್ಪ ವೇಟ್ ಮಾಡೋಣ ಈ ಸಲ ಮತ್ತೆ ಇಲ್ಲಿಂದ ಕಾಣಿಸಬಹುದು ನಮ್ಮ ಎರಡು ಟಾಸ್ಕ್ ಇದ್ದೇನಿದೆ ಇದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಬಟ್ ಎನಿವೈಸ್ ಇಲ್ಲಿಂದ ಕಾಣಿಸಬಹುದು ಸೆವೆಂಟಿ ಫೈವ್ ಬಂದಿದೆ ಅಂಡ್ ಎರಡು ಕಂಪ್ಲೀಟೆಡ್ ಇದನ್ನ ಇವಾಗ ಕ್ಲಿಕ್ ಮಾಡೋಣ ರಿಟ್ವೀಟ್ ಮಾಡೋದಕ್ಕೆ ಕೇಳುತ್ತೆ ಗೆ ರಿಡೈರೆಕ್ಟ್ ಮಾಡುತ್ತೆ ಅಂಡ್ ದೆನ್ ನಮ್ಮಿಂದ ನಲ್ಲಿ ಇವ್ರದು ಏನಿದೆ ಟ್ವೀಟ್ ಏನಿದೆ ಅದನ್ನ ನಾವಿಲ್ಲಿಂದ ರಿಟ್ವೀಟ್ ಮಾಡಬೇಕಾಗುತ್ತೆ ಎನಿವೈಸ್ ನಾವೇನ್ ಮಾಡೋಣ ಇದನ್ನ ಇಲ್ಲಿಂದ ರಿಟ್ವೀಟ್ ಮೇಲೆ ಕ್ಲಿಕ್ ಮಾಡೋಣ ರಿಟ್ವೀಟ್ ಅಂಡ್ ದೆನ್ ಇಂದ ಲೈಕ್ ಕೂಡ ಮಾಡೋಣ ಬೇಕು ಅಂತಂದ್ರೆ ಲೈಕ್ ಕೂಡ ಆಗಲಿ ಆ್ಯಂಡ್ ಇಲ್ಲಿಂದ ಇವ್ರನ್ನ ಫಾಲೋ ಕೂಡ ಮಾಡೋಣ ಎನಿವೈಸ್ ಇದು ಕಂಪ್ಲೀಟ್ ಆಯಿತು ಲೆಟ್ ಸಿ ಬ್ಯಾಕ್ ಆಫ್ ಬ್ಯಾಕ್ ಹೋಗಿ ಚೆಕ್ ಮಾಡೋಣ ನಮ್ಮ ಮೂರ್ನೇ ನಾಲ್ಕನೇ ಐದನೇ ಟಾಸ್ಕ್ ಇಂದ ಇದು ಕೂಡ ಕಂಪ್ಲೀಟ್ ಆಯ್ತು ಇಲ್ಲ ಅನ್ನೋದು ಒಂದ್ ವೇಳೆ ನಿಮಗೆ ಏನು ಕೂಡ ತೋರಿಸಿಲ್ಲ ಅಂದ್ರೆ ಏನ್ ಮಾಡಿ ಪೇಜ್ ರಿಫ್ರೆಶ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಿರೋದೊಂದು ನೂರ ಐದು ಯು ಎಕ್ಸ್ ಯು ವೈ ಟೋಕನ್ ಏನಾಯ್ತು ಬಂತು ಇವಾಗ ಕ್ಲೈಮ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಐಥೇರಿಯಂ ಬೇಕಾಗುತ್ತೆ ಆರ್ಬಿಟ್ರಮ್ನಲ್ಲಿ ನಮ್ಮ ಹತ್ರ ಐಥೇರಿಯಂ ಇರಬೇಕಾಗುತ್ತೆ ಆ್ಯಂಡ್ ಇಲ್ಲ ಓಕೆ ಅಡ್ರೆಸ್ನಲ್ಲಿ ಅಂದೇನಾಗ್ತಾಯಿದೆ ಇಲ್ಲಿಂದ ಯಾವುದೋ ಅಡ್ರೆಸ್ನ ತೋರಿಸ್ತಾ ಇದೆ ಐ ಡೋಂಟ್ ನೋ ಯಾವ ಅಡ್ರೆಸ್ ಇದು ಅನ್ನೋದು ಬಟ್ ವೈಸ್ ನಮ್ಮ ಇಲ್ಲಿಂದ ರ್ಯಾಂಕಿಂಗ್ ಕೂಡ ತೋರಿಸ್ತಾ ಇದೆ ನಮ್ಮದು ಟ್ರಿಪಲ್ ನೈನ್ ಪ್ಲಸ್ನಲ್ಲಿ ಇದೆ ಬಟ್ ಇಂದ ನಲ್ಲಿ ಇರೋದಲ್ಲ ನೀವು ರಿವಾರ್ಡ್ ರಿವಾರ್ಡ್ನ ನೋಡಬಹುದು ಇನ್ವೈಟ್ ರ್ಯಾಂಕಿಂಗ್ ಇನ್ವೈಟ್ ಬಗ್ಗೆ ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಲ್ಲ ನೀವೇನು ಮಾಡಿ ಸಿಂಪಲ್ ಆಗಿ ಇಲ್ಲಿಂದ ಡೈಲಿ ಚೆಕ್ ನ ಮಾಡ್ತಾರೆ ನಿಮಗೆ ಯಾವುದೇ ರೀತಿಯಿಂದ ಗ್ಯಾಸ್ ಫೀ ಅದು ಇದು ಕಟ್ ಆಗಲ್ಲ ಟೋಟಲ್ ಆಗಿ ರಿವಾರ್ನ ಇಲ್ಲಿಂದ ಕಲೆಕ್ಟ್ ಮಾಡ್ತಾ ಇರಿ ಅದಾದ ನಂತರ ಒಂದೇ ಸಲಕ್ಕೆ ನೀವು ಏನು ಕ್ಲೈಮ್ ಮಾಡ್ಬೋದು ನಿಮಿಲ್ದ ಕ್ಲೇಮ್ ಮಾಡಕ್ ಹೋದ್ರೆ ನಿಮಗೇನು ಫೀ ಕಟ್ ಅದನ್ನು ನಿಮಗೆ ಏನು ಮಾಡ್ತೀನಿ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ತೀನಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇಷ್ಟು ಆರ್ಬಿಟ್ರಾಮೇರಿಯದು ಫೀ ಏನಾಗುತ್ತೆ ಕಟ್ ಆಗುತ್ತೆ ನೀವು ಇಲ್ಲಿಂದ ಏನು ಮಾಡ್ಬೋದು ಇದನ್ನು ಕಾಪಿ ಮಾಡಿಕೊಂಡು ಚೆಕ್ಔಟ್ ಮಾಡ್ಕೊಬೋದು ನಾನೇನು ಮಾಡ್ತೀನಿ ಕಾಪಿ ಮಾಡ್ತೀನಿ ಆ್ಯಂಡ್ ನಾವೇನು ಮಾಡೋಣ ಒಂದು ಸಲ ಏನು ಮಾಡೋಣ ಒಂದು ನ್ಯೂ ಪೇಜ್ನ ಓಪನ್ ಮಾಡೋಣ ಆ್ಯಂಡ್ ಇಲ್ಲಿಂದ ಸರ್ಚ್ ಮಾಡೋಣ ಇಥೇರಿಯಂ ಟು ಇಲ್ಲಿಂದ ಐ ಎನ್ ಆರ್ ಮಾಡೋಣ ಯಾಕಂದರೆ ಐ ಎನ್ ಆರ್ನಲ್ಲಿ ನಿಮಗೆ ಈಸಿ ಆಗುತ್ತೆ ಅರ್ಥ ಮಾಡೋದಕ್ಕೆ ಅದಕ್ಕೋಸ್ಕರ ಆ್ಯಂಡ್ ಇಲ್ಲಿಂದ ಏನು ಮಾಡ್ತೀನಿ ನಾನು ಇವಾಗ ಏನು ಅಮೌಂಟ್ನ ಕಾಪಿ ಮಾಡಿದ್ದೀನಿ ಆ ಅಮೌಂಟ್ನ ಇಲ್ಲಿಂದ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ್ರೆ ಇಲ್ಲಿ ಕಾಣಿಸಿರ್ಬೋದು ನೂರ ಹದಿಮೂರು ರೂಪಾಯಿ ನಿಮಗೆ ಏನೋ ನೆಟ್ವರ್ಕ್ ಫೀ ಕಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಇವಾಗ ಸದ್ಯಕ್ಕೆ ಏನು ಮಾಡ್ಕೊಳ್ಳಿ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಕೊಂಡು ಇದರಲ್ಲಿ ಏನಿದೆ ಈ ಯು ಎಕ್ಸ್ ಯು ವೈ ಟೋಕನ್ ಇಂದ ಇದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಮುಂದಕ್ಕೆ ನಿಮಗೆ ನಾನು ಏನ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನ ಏನ್ ಮಾಡಬೇಕು ಇಲ್ಲಿಂದ ವಿಡ್ರಾಲ್ ಅದು ಇದು ಮಾಡ್ಬೇಕು ಅನ್ನೋದು ಆ್ಯಂಡ್ ಗೈಸ್ ಇವರದು ಯು ಎಕ್ಸ್ ಲಿಂಕ್ ಏನಿದೆ ಡೈರೆಕ್ಟಾಗಿ ನೀವು ವೈಟ್ ಪೇಪರ್ಗೆ ವಿಸಿಟ್ ಮಾಡ್ತೀರಾ ಅಂದರೆ ನಿಮಗೆ ಏನು ಹೇಳ್ತಾ ಇದೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಯು ಎಕ್ಸ್ ಲಿಂಕ್ ಟೋಕನ್ ವಿಲ್ ಬಿ ಏರ್ ಡ್ರಾಪ್ ಟು ಆಕ್ಟ್ ಏರ್ ಡ್ರಾಪ್ ಟು ಆ್ಯಕ್ಟಿವ್ ಯೂಸರ್ಸ್ ಬಿಲ್ಡರ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಆನ್ ದ ಮಂತ್ಲಿ ಬೇಸಿಸ್ ನೋಟೆಬ್ಲಿ ಒನ್ಸ್ ಅ ಡ್ರಾಪ್ ದೇರ್ ಈಸ್ ನೋ ಲಾಕ್ ಅಪ್ ಪೀರಿಯಡ್ ಪ್ರೊವೈಡಿಂಗ್ ಇಮಿಡಿಯೇಟ್ ಆ್ಯಕ್ಸಸ್ ಅಂದರೆ ನಿಮಗೆ ಯಾವ್ದು ರೀತಿಂಥ ವೇಸ್ಟಿಂಗ್ ಅದು ಇದು ನೋಡೋದಕ್ಕೆ ಸಿಗಲ್ಲ ಒಂದ್ಸಲ ನಿಮಗೆ ಈ ಟೋಕನ್ ರಿಸೀವ್ ಆಯಿತು ಅಂದರೆ ಇವಾಗ ಅದರಲ್ಲಿ ನೀವೇನು ಅರ್ನಿಂಗ್ ಮಾಡ್ತೀರಾ ಅದು ಜಸ್ಟ್ ಒಂದು ಗಿವೆವೆ ಅಂದರೆ ವ್ಯಾಲೆಟ್ ವ್ಯಾಲೆಟ್ನೊಂದಿಗೆ ಪಾರ್ಟ್ನರ್ಶಿಪ್ ಆಗಿದೆ ಅದಕ್ಕೋಸ್ಕರ ಗಿವೇವೆ ನಡೀತಾ ಇದೆ ಸೊ ಅದರಲ್ಲಿ ನೀವೇನುಬೋದು ಡೈಲಿ ಟಾಸ್ಕ್ನ ಮಾಡಿ ಟೋಕನ್ ನ ಕಲೆಕ್ಟ್ ಮಾಡಬಹುದು ಅದ್ ಬಿಟ್ರೆ ಇವ್ರದ್ದು ಇದುವರೆಗೂ ಐ ಥಿಂಕ್ ಟೋಕನ್ ಎಲ್ಲೂ ಕೂಡ ಲಿಸ್ಟಿಂಗ್ ಆಗಿಲ್ಲ ಯಾಕಂದ್ರೆ ಇದು ಆರ್ಬಿಟ್ರಮ್ ನೆಟ್ವರ್ಕ್ ನಲ್ಲಿ ಇದೆ ಅಂಡ್ ಇದುವರೆಗೂ ಲಿಸ್ಟಿಂಗ್ ಆಗಿಲ್ಲ ನಾನು ತುಂಬಾನೇ ಟ್ರೈ ಮಾಡಿದೆ ಚೆಕ್ಔಟ್ ಮಾಡೋದಕ್ಕೆ ಅಂಡ್ ಇಲ್ಲ ಟೋಟಲ್ ಸಪ್ಲೈ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ದ ಟೋಕನ್ ಹಾವ್ ಲಿಮಿಟೆಡ್ ಸಪ್ಲೈ ಆಫ್ ನೋ ಮೋರ್ ದೆನ್ ಅಂದರೆ ಇಲ್ಲಿಂದ ಐ ಥಿಂಕ್ ಒಂದು ಒಂದು ಬಿಲಿಯನ್ ಇಲ್ಲ ಅಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೋಡೋದಕ್ಕೆ ಸಿಗ್ಬೋದು ಆ್ಯಂಡ್ ವಿ ಪ್ರಪೋಸ್ ಬಿಲೋ ಅಲೋಕೇಶನ್ ಬೇಸ್ಡ್ ಆನ್ ಮ್ಯಾಕ್ಸಿಮೈಝಡ್ ಸಪ್ಲೈ ಇಲ್ಲಿಂದ ಏನು ಕೊಟ್ಟಿದ್ದಾರೆ ಅಂದರೆ ಕಮ್ಯುನಿಟಿ ಯೂಸರ್ ಯೂಸರ್ ಓಕೆ ನಾನಿಲ್ಲ ಮತ್ತೆ ಏನು ಮಾಡ್ತೀನಿ ಇಲ್ಲದ ಬರ್ತೀನಿ ಓಕೆ ಲೇ ವೈಟ್ ಪೇಪರಿಗೆ ಬರಬೇಕಾಗುತ್ತೆ ಬಿಕಾಸ್ ಯಾಕೆಂದರೆ ಸ್ವಲ್ಪ ತಪ್ಪಾಯ್ತು ಇಲ್ಲಿಂದ ಬ್ಯಾಕ್ ಬಂತು ಅದಕ್ಕೋಸ್ಕರ ಆ್ಯಂಡ್ ಯೂಸರ್ಸ್ ಬಗ್ಗೆ ಅವರಿಂದ ಕೊಟ್ಟಿದ್ದಾರೆ ಅಂದರೆ ಯೂಸರ್ಸ್ ಆ್ಯಂಡ್ ಕಮ್ಯುನಿಟಿ ಏನಿದೆ ಕಮ್ಯುನಿಟಿಗೆ ಅವರು ಸೆವೆಂಟಿ ಪರ್ಸೆಂಟ್ನ ಏನಿದೆ ರಿವಾರ್ಡ್ನ ಕೊಡ್ತಾರೆ ಅನ್ನೋದು ಇಲ್ಲಿಂದ ನಿಮಗೆ ಕಮ್ಯುನಿಟಿ ಕಾಣಿಸ್ತಿರ್ಬೋದು ಯೂಸರ್ ಹೂ ಓನ್ ಯು ಎಕ್ಸ್ ಲಿಂಕ್ ಯುಟಿಲಿಟಿ ಟೋಕನ್ಸ್ ಆ್ಯಂಡ್ ಬಿಲ್ಡರ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಕಂಟ್ರಿಬ್ಯೂಟೆಡ್ ಟು ಯು ಎಕ್ಸ್ ಲಿಂಕ್ ಪ್ರಾಜೆಕ್ಟ್ಸ್ ಆ್ಯಂಡ್ ಎಕೋಸಿಸ್ಟಮ್ ಇಲ್ಲಿಂದ ಸೆವೆಂಟಿ ಪರ್ಸೆಂಟ್ ಏನು ಮಾಡ್ತಾರೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಅದು ಬಿಟ್ಟರಿಂದ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ಗೆ ಎಷ್ಟು ಅದೇ ರೀತಿ ಇಲ್ಲಿಂದ ಡೆವಲಪರ್ಸ್ ಆ್ಯಂಡ್ ಎಂಪ್ಲಾಯೀಸ್ಗೆ ಎಷ್ಟು ಕೋ ಫೌಂಡರ್ಸ್ಗೆ ಎಷ್ಟು ಆಸ್ ಫ್ಯಾಟ್ಸ್ ರಿಸರ್ವ್ ಟೇಕಿಂಗ್ ಅವರಿಗೆ ಎಷ್ಟು ಅದನ್ನೆಲ್ಲಿಂದ ಕೊಟ್ಟಿದ್ದಾರೆ ನೀವು ಇದನ್ನೆಲ್ಲ ನೋಡ್ಕೊಬಹುದು ಬಟ್ ಇವಾಗ ಇದನ್ನೆಲ್ಲ ಜಾಸ್ತಿ ಏನ್ ಮಾಡ್ಬಿಡಿ ಟೆನ್ಶನ್ ಮಾಡ್ಕೊಂಬಿಡಿ ಡೈಲಿ ಚೆಕ್ ಇನ್ ಅದು ಏನಿದೆ ಅದನ್ನ ಮಾಡ್ಕೊಳ್ಳಿ ಟೋಕನ್ ನ ಕಲೆಕ್ಟ್ ಇಟ್ಕೊಳ್ಳಿ. ಯಾವಾಗ ಕ್ಲೈಮ್ ಮಾಡ್ಬೇಕು ಅದನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಸಿಗಬೇಕಂದ್ರೆ ನೀವು ನೂರು ಟೋಕನ್ ನ ಮಾಡ್ಕೊಂಡು ಕ್ಲೈಮ್ ಮಾಡ್ಕೊಳ್ಳಿ ಇಲ್ಲ ನಿಮ್ಬೇಕಂದ್ರೆ ಸಾವಿರ ಟೋಕನ್ ನ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ ಸೇಮ್ ನಿಮಗೆ ನೆಟ್ವರ್ಕ್ ಫೀ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಡೈಲಿ ಇನ್ ಮಾಡ್ಕೊಂಡು ಏನು ಟೋಕನ್ ಟೋಕನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದಾಗಿದ್ದಂತೆ ನೀವು ಏನು ಮಾಡೋದು ಒಂದೇ ಸಲಕ್ಕೆ ಇದನ್ನ ಕ್ಲೈಮ್ ಮಾಡ್ಕೊಬೋದು ನಿಮಗೆ ಏನು ಕೂಡ ಪ್ರಾಬ್ಲಮ್ ನೋಡೋದಕ್ಕೆ ಸಿಗೋಲ್ಲ ಡೈಲಿ ಬನ್ನಿಲ್ದ ಡೈಲಿ ಇನ್ ಆಪ್ಷನ್ ಏನಾಗುತ್ತೆ ಎನೇಬಲ್ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಡೈಲಿ ಚೆಕಿನ ಕಂಪ್ಲೀಟ್ ಮಾಡ್ಕೊಳ್ಳಿ ನಂದು ಇವಾಗ ಆಲ್ರೆಡಿ ನೂರ ಐದು ಟೋಕನ್ ಆಗಿದೆ ಬಟ್ ಡೈಲಿ ಚೆಕ್ ಇನ್ ಮಾಡ್ತಾ ಮಾಡ್ತಾ ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀರ ಎಷ್ಟು ದಿನಕ್ಕೆ ಒಂದು ದಿನಾನು ಮಿಸ್ ಮಾಡದೆ ಕ್ಲೈಮ್ ಮಾಡ್ತೀರಾ ಅಷ್ಟು ನಿಮಗೆ ಜಾಸ್ತಿ ಟೋಕನ್ಸಿನ ಆತಿಲಿಂದ ರಿಸೀವ್ ಆಗುತ್ತೆ ಅದು ಬಿಟ್ಟರಿಂದ ನಿಮಗೆ ರೆಫರ್ ಲಿಂಕ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇನ್ವಿಟೇಷನ್ ರೂಲ್ಸ್ ಬಗ್ಗೆ ನೀವು ಕ್ಲಿಕ್ ಮಾಡಿದ್ರಿಂದ ಕೊಟ್ಟಿದ್ದಾರೆ ಕೂಡ ನೀವು ಇದನ್ನು ಏನು ಮಾಡೋದು ರೀಡ್ ಮಾಡ್ಕೊಬೋದು ನೀವು ಫಸ್ಟ್ ಪ್ಲೇಸ್ ಪ್ಲೇಸ್ನಲ್ಲಿ ಬರ್ತೀರಂದರೆ ರ್ಯಾಂಕಿಂಗ್ನಲ್ಲಿ ನಿಮಗೆ ಟೂ ಹಂಡ್ರೆಡ್ ಡಾಲರ್ ಸಿಗುತ್ತೆ ಅದು ಇದು ಅನ್ನೋದು ಬಟ್ ರ್ಯಾಂಕಿಂಗ್ನ ಬಿಟ್ಟಾಕಿ ಇನ್ವೈಟ್ ಮಾಡಿದ್ರೆ ನಿಮಗಿಂದ ರಿಪೇ ರೆಸ್ಪೆಕ್ಟಿವ್ ಆಫ್ಟರ್ ದ ಇನ್ವೈಟೆಡ್ ಯೂಸರ್ ಕಂಪ್ಲೀಟ್ ಟಾಸ್ಕ್ ಒನ್ ಆ್ಯಂಡ್ ಟು ಅಂದರೆ ನೀವೆಲ್ಲ ಯಾರನ್ನಾದರೂ ಇನ್ವೈಟ್ ಮಾಡ್ತೀರ ನಿಮಗೆ ಮೂವತ್ತೈದು ಟೋಕನ್ ಏನಾಗುತ್ತೆ ರಿಸೀವ್ ಆಗುತ್ತೆ ನಿಮಗೆ ಟಾಸ್ಕ್ ಒನ್ ಆ್ಯಂಡ್ ಟೂನ ಯಾವ ರೀತಿ ಮಾಡಬೇಕು ಆಲ್ರೆಡಿ ತಿಳಿಸಿದ್ದೀನಿ ಯಾಕಂದರೆ ನೀವು ಎರಡು ಟಾಸ್ಕ್ನ ಮಾಡದೇ ಮೂರನೇ ಟಾಸ್ಕ್ನ ಮಾಡಿದ್ರು ಪ್ರಯೋಜನ ಇಲ್ಲ ನಿಮ್ಮ ಟೋಕನ್ ಇಲ್ಲದ ಅರ್ನಿಂಗ್ ಮಾಡಿದ್ರು ನಿಮಗೆ ಕ್ಲೈಮ್ ಮಾಡೋವಂಥ ಆಪ್ಷನ್ ಏನಾಗಲ್ಲ ಬರಲ್ಲ ನಿಮ್ಮ ಎರಡು ಟಾಸ್ಕ್ ಫಸ್ಟ್ ಇದ್ದು ಅದು ಕಂಪ್ಲೀಟ್ ಆಗಿದ ನಂತರ ನಿಮಗೇನಾದಿಂದ ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಆಪ್ಷನ್ ಬರುತ್ತೆ ಇಮೇಲ್ ಮೇಲ್ ಆ್ಯಂಡ್ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಅದಾಗಿಂದ್ರೆ ನೀವು ಇಲ್ಲಿ ನಮ್ಮದು ಮೂರನೇದನ್ನು ಕಂಪ್ಲೀಟ್ ನಾಲ್ಕನೇ ಕಂಪ್ಲೀಟ್ ಮಾಡ್ಬೋದು ನಾಲ್ಕನೇ ಕಂಪ್ಲೀಟ್ ಮಾಡಿದ ನೀವು ಇಲ್ಲಿಂದ ಕ್ಲೇಮ್ ಮಾಡ್ಕೊಂಡು ಟ್ರೈ ಮಾಡಬಹುದು ಬಟ್ ಇವಾಗ ಕ್ಲೇಮ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಜಸ್ಟ್ ಜಾಯಿನ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಟೋಕನ್ ನ ಕಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ಕ್ವೆಶ್ಚನ್ ಇದ್ರೆ ಕಮೆಂಟ್ ನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ಈ ಒಂದು ಪ್ರಾಜೆಕ್ಟ್ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಬಂತು ಅಂದ್ರೆ ಅದನ್ನ ನಿಮಗೆ ಟೆಲಿಗ್ರಾಮ್ ಪ್ರೊವೈಡ್ ಮಾಡ್ತೀನಿ ಅದಕ್ಕೋಸ್ಕರ ಟೆಲಿಗ್ರಾಮ್ ನ ಜಾಯ್ನ್ ಮಾಡೋದನ್ನ ಮರಿಬೇಡಿ ಲಿಂಕ್ ನ ನಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿ